बीदर जिले हुमनाबाद तहशीलदार डॉक्टर प्रदीप कुमार हिरेमठ मेले नडेद हल्लेयन्नु खंडिसि दाळिकोरर विरुद्ध क्रम कैगोळ्ळलु ओत्तायिसि राज्य सरकारी नौकरर संघद बंटवाळ तालूकु घटकद वतियिंद बीसी रोड्न आडळित सौधद मुंभाग प्रतिभटने मत्तु तहशीलदार अवर मूलक मनवि सल्लिके कार्यक्रम नडेयितु। ಈ ಸಂದರ್ಭದಲ್ಲಿ ಮನವಿ ಸ್ವೀಕರಿಸಿ ಮಾತನಾಡಿದ ಬಂಟ್ವಾಳ ತಹಶೀಲ್ದಾರ್ ರಶ್ಮಿ ಎಸ್ಆರ್ ಅವರು ಕರ್ತವ್ಯ ನಿರತ ಸರ್ಕಾರಿ ನೌಕರರ ಹಿತ ಕಾಯುವ ಹಿನ್ನೆಲೆಯಲ್ಲಿ ನೀಡಲಾದ ಮನವಿಯನ್ನು ಮೇಲಾಧಿಕಾರಿಗಳ ಗಮನಕ್ಕೆ ತರಲಾಗುವುದು ಎಂದು ಹೇಳಿದರು। ಸಂಘದ ತಾಲೂಕಾಧ್ಯಕ್ಷ ಉಮಾನತ್ರೈ ಮೇರಾಪುರ ಮಾತನಾಡಿ ಡಿವೈಎಸ್ಪಿ ದರ್ಜೆಯ ಅಧಿಕಾರಿ ನೇತೃತ್ವದಲ್ಲಿ ತನಿಖೆ ನಡೆದು ವಿಶೇಷ ನ್ಯಾಯಾಲಯದ ಮೂಲಕ ವಿಚಾರಣೆಯಾಗಬೇಕು ಎಂದು ಒತ್ತಾಯಿಸಿದರು। ಬೇರೆ ಬೇರೆ ಹಂತಗಳಲ್ಲಿ ಶಾಸಕಾಂಗದ ಮೇಲೆ ಒತ್ತಡ ಬಿದ್ದಾಗ ಅದನ್ನು ಕಾರ್ಯಾಂಗದ ಮೇಲೆ ತೀರಿಸುವಂತದ್ದು ನಮ್ಮ ದೇಶದ ಹೊಸ ಫ್ಯಾಷನ್ ಆಗಿ ಬೆಳೆದು ನಿಂತಿದೆ। ಇವತ್ತು ಸರ್ಕಾರಿ ನೌಕರರನ್ನು ನೇಮಕಾತಿ ಮಾಡುವಲ್ಲಿ ವಿಳಂಬ ಆಗಿದೆ। ಸುಮಾರು 2.5 ಲಕ್ಷ ನೌಕರರ ಕೊರತೆ ಇದೆ। ಇದೆಲ್ಲವನ್ನು ಸರಿದೂಗಿಸಿಕೊಂಡು ಹೋಗುವಂತ ಸರ್ಕಾರಿ ನೌಕರರ ಮೇಲೆ ಅದು ಒಂದು ತಾಲೂಕು ಮಟ್ಟದ ನಮ್ಮ ದಂಡಾಧಿಕಾರಿಯವರ ಮೇಲೆ ಅವರ ಕಚೇರಿಯಲ್ಲಿ ಹಲ್ಲೆ ಆಗ್ತಿದೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಕರ್ನಾಟಕ ಕೂಡ ಗುಂಡಾರಾಜ್ಯ ಕಡೆ ಸಾಗ್ತಾ ಇದೆಯಾ ಅಂತ ಹೇಳುವಂತದ್ದು ಒಂದು ಚಿಂತನೆಯ ವಿಷಯ। ಈ ಎಲ್ಲ ವಿಷಯಗಳನ್ನು ಬದಿಗಿಟ್ಟು ಯೋಚಿಸಿದ್ರು ಇವತ್ತು ಸರ್ಕಾರಿ ನೌಕರರು ಬೇರೆ ಬೇರೆ ಒತ್ತಡಗಳಲ್ಲಿ ಕೆಲಸ ಮಾಡುತ್ತಾ ಇರುವಂತ ಈ ಸಂದರ್ಭದಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಕಾರಣಗಳಿಂದ ಕೆಲಸ ಕಾರ್ಯಗಳು ಕೆಲವು ಸಲ ವಿಳಂಬ ಆಗ್ತಾ ಇರುವುದು ಸಾಮಾನ್ಯ। ಇವತ್ತು ಮನವಿ ಸ್ವೀಕರಿಸುವಲ್ಲಿ 1 ನಿಮಿಷ 2 ನಿಮಿಷ ತೊಂದರೆ ಆಗ್ತದೆ ಅಂತ ಹೇಳುವಂತದಕ್ಕೆ ಅಲ್ಲೇ ಆಗ್ತದೆ ಅಂತ ಹೇಳಿದ್ರೆ ಅದು ತಾಲೂಕು ದಂಡಾಧಿಕಾರಿ ಅವರ ಮೇಲೆ ನಾಳೆ ಬೇರೆ ಬೇರೆ ಕೆಲಸಗಳಲ್ಲಿ ಏನಾದರೂ ವಿಳಂಬ ಆದ್ರೆ ನಮ್ಮ ಸಾಮಾನ್ಯ ನೌಕರರನ್ನ ಕೊಲೆ ಮಾಡುವಲ್ಲಿ ಕೂಡ ಈ ಘಟನೆ ಪ್ರೇರಣೆ ಆಗಬಹುದು। ಆ ಮೂಲಕ ಸರ್ಕಾರಿ ನೌಕರರು ಕೆಲಸ ಮಾಡುವಂತ ಪರಿಸ್ಥಿತಿಯೇ ತುಂಬಾ ಕಷ್ಟ ಆಗಬಹುದು ಅಂತ ಹೇಳುವಂತದನ್ನ ನಾವೆಲ್ಲರೂ ಗಮನದಲ್ಲಿ ಇಟ್ಕೊಳ್ಳಬೇಕು। ಮಾನ್ಯ ನೌಕರ ಬಂಧುಗಳು ಇವತ್ತು ನಮ್ಮ ಅಧ್ಯಕ್ಷರ ಹೇಳಿದ ಹಾಗೆ ಸಿಎಸ್ ಚಡಕ್ಷರಿ ಅವರ ನೇತೃತ್ವದಲ್ಲಿ ರಾಜ್ಯದ ಸರ್ಕಾರಿ ನೌಕರರು ಹೊಸ ಕನಸುಗಳನ್ನು ಕಾಣ್ತಾ ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಸರ್ಕಾರಿ ನೌಕರರ ಸಂಘದ ರಾಜ್ಯ ಪರಿಷತ್ ಸದಸ್ಯ ಜನಾರ್ದನ ತಾಲೂಕು ಕಚಾಂಜಿ ಬಸಯ್ಯ ಉಪಾಧ್ಯಕ್ಷ ಮಂಜುನಾಥ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಶಿವಪ್ರಸಾದ್ ಶೆಟ್ಟಿ ಮತ್ತಿತರು ಈ ವೇಳೆ ಪಾಲ್ಗೊಂಡಿದ್ದರು।